ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ಇವತ್ತು ಏನು ನಮ್ಮ ಕರ್ನಾಟಕ ರೂರಲ್ ಆ್ಯಂಡ್ ಪಂಚಾಯತ್ ರಾಜ್ ಮಿನಿಸ್ಟರ್ ಪಪ್ಪು ಪಿ ಕೆ, ಪ್ರಜ್ಞೆ ಇರಲಾರದ ಪಪ್ಪು ಪಿ ಕೆ ಮತ್ತು ಮೆಂಟಲ್ ಪಿ ಕೆ, ಯಾವುದು ಬಗ್ಗೆ ಏನು ಮಾತಾಡಬೇಕು ಅದು ಅನ್ನು ಬಿಟ್ಟು ಯಾವುದೇ ಥರದ ಆಧಾರಗಳು ಇರಲಾರದೆ ಆರೋಪಿ ಮಾಡ್ತಾ ಇರುತ್ತ ಪಪ್ಪು ಪಿ ಕೆಗೆ ನಾನು ಉತ್ತರ ನೀಡ್ತಾ ಇದ್ದೀನಿ. ಈಗಾಗಲೇ ಒಂದು ಎರಡು ತಾಸು ಮೊದಲು ಪ್ರೆಸ್ ಮೀಟ್ ಮಾಡಿದ್ರು, ಭಾಳ ಏನೋ ದೊಡ್ಡ ಅವ್ರಿಗೆ ಗಂಟು ಸಿಗಪ್ಲೆ ದೊಡ್ಡ ದೊಡ್ಡ ಫೋರ್ಸ್ ಕೊಟ್ಟು ಮಾತಾಡಿದರು. ಪಪ್ಪು ಪಿ ಕೆ, ಸ್ವಲ್ಪ ನಿನಗೆ ಬುದ್ಧಿ ಇದ್ದರೆ ಕರೆಕ್ಟು ತಿಳಿದು ಮಾತಾಡ್ಬೇಕು, ಇಲ್ಲಿಕ್ಕಂದ್ರೆ ದೊಡ್ಡ ದೊಡ್ಡ ಮಾತಾಡೋಕೆ ಹೋಗ್ಬಾರ್ದು. ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ನಿಮ್ಮ ಅಪ್ಪವರು ಎ ಐ ಸಿ ಸಿ ಅಧ್ಯಕ್ಷರು ಅಲ್ಲ, ನಿಮ್ಮ ತಂದೆಯವರು ಖಾಲಿ ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಇದೆ ನಿನ್ನ ತಲೆಗಿರಲಿ. ಪದೇ 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 ಮಣಿಕಂಠ ರಾಠೋಡ್ಗೆ ಬಿ ಜೆ ಪಿಯಿಂದ ತೆಗಿರಿ 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 ಅನ್ನಕ್ಕೆ ನಾನೇನು ನಿಮ್ಮ ಮನೆಗೆ ಕಳ್ಳತನ ಮಾಡಕ್ಕೆ ಬಂದಿಲ್ಲ, ನಾನು ಏನು ಸರ್ಕಾರ ಲೂಟಿ ಮಾಡಿಲ್ಲ, ನನ್ನ ಮೇಲೆ ನೀನೇ ಎಲ್ಲ ಆರೋಪಿ ಸುಳ್ಳು ಆರೋಪಗಳು ಮಾಡಿದ್ದಿ. ಎಷ್ಟು ಆರೋಪಗಳು ಮಾಡಿದ್ದಂದರೆ ಈಗ ತನಕ ಆರೋಪಗಳು ಯಾವುದು ನನ್ನ ಮೇಲೆ ಸಾಬೀತು ಆಗಿಲ್ಲ. ಒಂದನೇದ್ದು. ಎರಡನೇದ್ದು, ಪದೇ ಪದೇ ನೀನು ನನ್ನ ಮೇಲೆ ಆರೋಪಿ ಮಾಡ್ತಾ ಇದೆಯಲ್ಲ, ಇದಕ್ಕೆ ಪ್ರತಿ ಉತ್ತರ ನನ್ನ ಬಳಿ ಪ್ರೂಫ್ಗೆ ಸಾತದ. ನೀನು ಪ್ರೂಫ್ ಇಲ್ಲದೆ ಮಾತಾಡ್ತಾ ಇದೆಯಾ, ಅದು ಸೆಕೆಂಡ್ರಿ. ಮಹಾವೀರ್ ಜೈನ್ ಏನು ಒಂದು ಸ್ಯಾಂಡಲ್ ಸೋಪಲ್ಲಿ ಸಿಗ್ಬಿದ್ದನಂತ ಏನು ಹೇಳ್ತಾ ಇದೆಯಲ್ಲ, ನನ್ನ ಮಿತ್ರರಾದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವ ಮಹಾವೀರ್ ಜೈನ್ಗೆ ಸ್ಯಾಂಡಲ್ವುಡ್ಗೆ ಮತ್ತು ಸ್ಯಾಂಡಲ್ ಸೋಪ್ಗೆ ಏನು ಸಂಬಂಧ ಇಲ್ಲ. ಯಾವುದೇ ಥರದ ಹುಚ್ಚು ಹುಚ್ಚು ಮಾತಾಡೋಕೆ ಹೋಗ್ಬೇಡಪ್ಪ ಪಿ ಕೆ, ಪಪ್ಪು ಪಿ ಕೆ, ಪಾಗಲ್ ಪಿ ಕೆ. ಎಫ್ ಐ ಆರ್ ಕಾಪಿಯಲ್ಲಿ ನೋಡು, ಕ್ಲಿಯರ್ ಕಟ್ ಇದೆ. ಏನಿದೆ ಎಫ್ ಐ ಆರ್ ಕಾಪಿಯಲ್ಲಿ ಈಗ ಕಿಲಿದೆ ನೋಡು. ಮಹಾವೀರ್ ಜೈನ್ ನೋಡು, ಚಲೋ ನೋಡು, ಪಿ ಕೆ ಕಣ್ಣು ತೆರೆದು ಚಲೋ ನೋಡು. ಮಹಾವೀರ್ ಜೈನ್ ಸನ್ ಆಫ್ ಬಾಬುಲಾಲ್ ಜೈನ್. ಮಹಾವೀರ್ ಜೈನ್ ಸನ್ ಆಫ್ ಬಾಬುಲಾಲ್ ಜೈನ್, ಹೀ ಈಸ್ ನಾಟ್ ಎ ಮೈ ಫ್ರೆಂಡ್. ಮ್ಯಾಡ್ ಪಿ ಕೆ, ಮ್ಯಾಡ್ ಪ್ರಿಯಾಂಕ್ ಖರ್ಗೆ ಆ್ಯಂಡ್ ಪಾಗಲ್ ಪ್ರಿಯಾಂಕ್ ಖರ್ಗೆ. ಮಹಾವೀರ್ ಜೈನ್ ಸನ್ ಆಫ್ ಬಾಬುಲಾಲ್ ಜೈನ್ ಈಸ್ ನಾಟ್ ಮೈ ಫ್ರೆಂಡ್. ಮೈ ಫ್ರೆಂಡ್ ಈಸ್ ಮಹಾವೀರ್ ಜೈನ್. ತು ಜೋ ಫೋಟೋ ಬತಾರ, ನೀ ಏನು ಫೋಟೋ ತೋರಿಸ್ತಾ ಇದೆಯಲ್ಲ, ಅವನು ಮಹಾವೀರ್ ಜೈನ್ ಸನ್ ಆಫ್ ಮಹೇಂದ್ರ ಜೈನ್. ಇದು ಆಧಾರ್ ಕಾರ್ಡು, ಅವನದು ಆಧಾರ್ ಕಾರ್ಡು ನೋಡು, ಇದ್ರಾಗ ಡಿಟೇಲ್ಸ್ ಅದು ನೋಡು. ಚಲೋ ನೋಡು, ಪಿ ಕೆ ತನ್ನ ಕಣ್ಣು ತೆರೆದು ನೋಡು, ಏನದ ಇದ್ರಾಗ ಅಡ್ರೆಸ್ ಅದ, ಅವ್ರ ತಂದೆ ಹೆಸರದ, ಎಲ್ಲ ಅದ, ಯಾರ ಮಗ ನೋಡು. ಸನ್ ಆಫ್ ಮಹೇಂದ್ರ ಜೈನ್, ಸನ್ ಆಫ್ ಮಹೇಂದ್ರ ಜೈನ್. ಯಾಕೆ ಆರೋಪಿ ಮಾಡ್ತಾ ಇದ್ದಿ, ಯಾಕೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಿ? ಆಕ್ಸಿಡೆಂಟ್ ಆಗಿದ್ದು ಸುಳ್ಳು ಅಂತ ಹೇಳ್ತಿ, ನನ್ನ ಮೇಲೆ ಅಟ್ಯಾಕ್ ಆಗಿದ್ದು ಸುಳ್ಳು ಅಂತ ಹೇಳಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಿ. ಅದ ನಂತರ ಯಾವುದೋ ಶಾಪುರ್ ಗೋಡಂದಾಗ ಕಳತನಾಗಿದ್ದು ನಾನು ಸ್ವತಃ ಕೇಸ್ ಕೊಟ್ಟಿನೋ ಮಾರಾಯ. ನಿನ್ನ ತಲೆಗೆ ಪ್ರಜ್ಞೆ ಇರಲಿ, ನಿನ್ನ ತಲೆಗೆ ವಿಚಾರ ಇರಲಿ, ನಿನ್ನ ಮೇಲೆ ಶ್ಯಾಮ್ ಪ್ರಕಾಶ್ ಪಾಟೀಲ್ ಮೇಲೆ ಕಂಪ್ಲೇಂಟ್ ಕೊಟ್ಟಿನಿ ನಾನು, ನಿಮ್ಮ ಕಮಿಷನರ್ ಫುಡ್ ಕಮಿಷನರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿನಿ ನಾನು ಲೋಕಾಯುಕ್ತದಲ್ಲಿ. ಏನಂತ ಕಂಪ್ಲೇಂಟ್ ಕೊಟ್ಟಿನಿ, ಕರ್ನಾಟಕದಲ್ಲಿ ಟ್ರಾನ್ಸ್ಪೋರ್ಟದವರು ಏನು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಎಲ್ಲ ಗಾಡಿಗಳಿಗೆ ಜಿ ಪಿ ಎಸ್ ಹಚ್ಚಬೇಕು, ಅವ್ರು ಜಿ ಪಿ ಎಸ್ ಅಳವಡಿಸ್ತಾ ಇಲ್ಲ, ತಾವು ತಕ್ಷಣವೇ ಈ ಎಲ್ಲ ಟೆಂಡರ್ದಾರರು ಎಲ್ಲ ರದ್ದುಪಡಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತೇಳಿ ನಾನು ಕಂಪ್ಲೇಂಟ್ ಕೊಡೋಕೆ ಹೋದರೆ, ನಾನು ಕೊಟ್ಟಿದ್ದು November 15 ಕಂಪ್ಲೇಂಟು ಲೋಕಾಯುಕ್ತಲ್ಲಿ. ಕೆಲವೇ ದಿನ ನಂತರ ನನ್ನ ಮೇಲೆ ನೀನು ಹಲ್ಲೆ ಮಾಡಿಸಿದ್ದಿ, ಮತ್ತು ಕೆಲವೇ ದಿನ ನಂತರ ನಮ್ಮ ಅಣ್ಣ ತಮ್ಮಂದ್ರ ಮೇಲೆ ಸುಳ್ಳು ಆರೋಪ ಹಾಕಿ ನಮ್ಮ ಗುರುಮೆಡಿಕಲ್ ನಮ್ಮ ಅಣ್ಣ ತಮ್ಮ ರೈಸ್ ಮಿಲ್ ಮೇಲೆ ನೀನು ಫಾಲ್ಸ್ ಕೇಸ್ ಮಾಡೋಕ್ಕಸ್ತಿ, ಅವ್ರಿಗಲ್ಲಿ ಆರೋಪ ಮಾಡೋಕ್ಕಸ್ತಿ. ಅಲ್ಲಿ ಏನು ಸಿಲ್ಪ್ ಆಗಿಟ್ಟು ಏನು ಗೌರ್ಮೆಂಟ್ದು ಲೇಬಲ್ ಇದ್ದದ್ದು ಮಾಲ್ ಸಿಕ್ಕಿತ್ತೇನಪ್ಪ ಪ್ರಿಯಾಂಕ್ ಖರ್ಗೆ? ಅಲ್ಲಿ ಏನು ಎಫ್ ಸಿ ಐ ಚೀಲ ಸಿಕ್ಕಿತ್ತ ನಿನಗೆ? ರೈಸ್ ಮಿಲ್ಲು ವ್ಯವಹಾರ ಮಾಡ್ಕೊಂಡು ಬಂದೀವಿ ನಾವು, ನಾವು ಬಿಸ್ನೆಸ್ ಮ್ಯಾನ್, ನಿನ್ನಪ್ಪಲೆ ಕಳ್ರಲ್ಲ, ನಿಮ್ಮ ಫ್ಯಾಮಿಲಿ ಅಪ್ಪಲೆ ನಾವು ಕಳ್ರಲ್ಲ. ನೀವು ಲೂಟಿ ಮಾಡಿರಿ, ಎಷ್ಟು 50-60 ವರ್ಷಗಳನ್ನು ನೀವು ಲೂಟಿ ಮಾಡ್ಕೊಂಡು ಬಂದಿರಿ. ನೀವು ಲೂಟಿಗಾರರು, ನಮ್ಮಂಥ ಬಡ ಜನಾಂಗಗ, ನಾವು ಬೆಳೆಯಂಥ ಜನಾಂಗಗ, ನಾವು ಮೆಹನತಿ ಮಾಡುವ ಜನಾಂಗಗ ನೀ ಆರೋಪಿ ಮಾಡ್ತೀಯಲ್ಲ, ಇದು ಆರೋಪಿ ಹೀಗೆ ತೋರಿಸಿಬಿಡ್ತದ, ಎಷ್ಟು ಸುಳ್ಳು ಹೇಳತ್ತೆ ಎಷ್ಟು ಸರಿ ಹೇಳತ್ತೆ ಅಂತ ಹೇಳಿ. ನನ್ನ ಮೇಲೆ ಹಲ್ಲೆ ಆಗಿದ್ದು ಆಕ್ಸಿಡೆಂಟ್ ಅಂತ
ಡಿಫ್ರೆಂಟ್ ತೋರಿಸಿದ್ದೀನಿ. ನೀನು ಅಧಿಕಾರ ದುರುಪಯೋಗ ಮಾಡ್ತಿ ಒಂದನೇದ್ದು. ಎರಡನೇದ್ದು ಅಲ್ಲಿ ಶಾಪುರಲ್ಲಿ ಕಳ್ತಾನ ಆಗಿದ್ದು ನಮ್ಮ ತಮ್ಮ ಡೀಲರ್ ಅಲ್ಲ, ನಾವು ಟ್ರಾನ್ಸ್ಪೋರ್ಟರ್ ಅಲ್ಲ, ನಮ್ಗೆ ಯಾವುದೇ ಟ್ರಾನ್ಸ್ಪೋರ್ಟ್ ಗುತ್ತೇದಾರ ಆಗಿಲ್ಲ, ಮತ್ತು ನಾವು ಯಾವುದೇ ನಮ್ಮ ಸಂಬಂಧಿಕರಲ್ಲಿ ಗೋಡ ಮ್ಯಾನೇಜರ್ ಇಲ್ಲ, ನಮ್ಗೆ ಅವ್ರಿಗೆ ಯಾವ ನೇರವಾಗಿ ಸಂಬಂಧ ಇಲ್ಲ, ಅವ್ರ ಮೇಲೆ ಸುಳ್ಳು ಆರೋಪ ಹಾಕ್ತಿ. ಮಣಿಕಂಠ ರಾಠೋಡ್ ಅವರ ತಮ್ಮನ ರಾಯಶ್ಮಿಲಲ್ಲಿ ಗೋಡಮ್ಮಲ್ಲಿ 700 ಕ್ವಿಂಟಲ್ ಅಕ್ಕಿ ಸಿಕ್ಕದಂತ ಹೇಳ್ತಿ. ಅಕ್ಕಿ ಸೀಜ್ ಮಾಡೋದು ಮೊದಲು ಯಾವ್ಯಾವ ಅದ ಇ ಸಿ ಆ್ಯಕ್ಟನ್ನು ಓದಿ ಮಾತಾಡು. ಯಾರಿಗೆ ಪೊಲೀಸರಿಗೆ ಪವರ್ ಇಲ್ಲ ಅರೆ ಅಲ್ಲಿ ಹೋಗಿ ಸೀಜ್ ಮಾಡೋಕ್ಕೆ? ಅಲ್ಲಿ ಫುಡ್ ಅವ್ರು ಬರಬೇಕು, ಫುಡ್ ಅವ್ರು ಕೇಳಬೇಕು ಅಕ್ಕಿ ಏನು ರೇಷನ್ ಅದ, ಏನು ಎಫ್ ಸಿ ಅದ ಅಥವಾ ಏನು ಇವರು ಮಿಲ್ದದ ಅಂತ ಕೇಳಬೇಕು, ನಂತರ ಸೀಜ್ ಮಾಡಬೇಕು. ನಮ್ಮ ಒಳ್ಳೆ ರೈಸನ್ನು ನೀನು ಸೀಜ್ ಮಾಡ್ತಿ, ನೀನು ಅಧಿಕಾರ ದುರುಪಯೋಗ ಮಾಡ್ತಿ, ನನ್ನನ್ನು ಸುಳ್ಳು ಸುಳ್ಳು ಆರೋಪ ಹಾಕಿ ಆ ಕೇಸನ್ನು ಆಕ್ಸಿಡೆಂಟ್ ಅಂತ ಮಾಡ್ತಿ. ಅದೇ ಮುಖಾಂತರ ಇದು ನಮ್ಮ ಸಂಘಟಿಗರು, ನಮ್ಮ ದೋಸ್ತರು, ನಮ್ಮ ನಮ್ಮ ಒಂದು ರಿಯಲ್ ಎಸ್ಟೇಟಲ್ಲಿ ಬಿಸ್ನೆಸ್ ಪಾರ್ಟ್ನರ್ಗಳಿಗೆ ನೀನು ಆರೋಪ ಮಾಡ್ತಿ. ಸಾವಿರಾರು ಜನ ಮಹಾವೀರ್ ಜನರ ಹೈದರಾಬಾದ್ದಾಗ, ನಮ್ಮ ಫ್ರೆಂಡ್ ಒಬ್ಬನೇ ಮಹಾವೀರ್ ಜನ ಅಲ್ಲ, ಎಲ್ಲ ಸ್ಟಡಿ ಮಾಡ್ತಾ ಇದೆಯಲ್ಲ, ಚೆನ್ನಾಗಿ ಸ್ಟಡಿ ಮಾಡಿ ಪ್ರೆಸ್ ಮೀಟ್ ಮಾಡು.